ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ನಾವು ಟ್ರಿಗ್ನಾಮೆಟ್ರಿಯಲ್ಲಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ನೋಡಿದ್ದೀವಿ ಲಾಸ್ಟ್ ಕ್ಲಾಸಸ್ಸಲ್ಲಿ ಈಗ ಅದರ ಕಂಟಿನ್ಯೂ ಪಾರ್ಟ್ ಆಗಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ದು ರೆಸಿಪ್ರೋಕಲ್ ರಿಲೇಷನ್ಸ್ ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ರೆಸಿಪ್ರೋಕಲ್ ರಿಲೇಷನ್ಸ್ ಆಫ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ರೆಸಿಪ್ರೋಕಲ್ ರಿಲೇಷನ್ಸ್ ಆರ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟಿನೆಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟಿನೆಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಇದೇ ಥರ ಓಕೆ ಇವನ್ನ ನಾವು ಪ್ರೈಮರಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ ಇನ್ನು ಉಳಿದಿರ್ತಕ್ಕಂಥ ಮೂರನ್ನ ಸೆಕೆಂಡರಿ ರೆಸಿಪ್ರೋಕಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಕರಿತಾ ಹೋಗ್ತೀವಿ ಸೊ ಹಾಗಾದರೆ ಓಕೆ ರೆಸಿಪ್ರೋಕಲ್ ರಿಲೇಷನ್ಸ್ ಅಂದ್ಬಿಟ್ಟು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ ಅಂತ ನೋಡೋದಾದರೆ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಹೇಳಿದ್ರೆ ನೀವು ಇನ್ನೇ ಹೇಳ್ಬೋದು ಏನು ಹೇಳ್ತೀವಿ ಒನ್ ಬೈ ಸೈನ್ ಆಫ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು ಸೈನ್ಗೆ ರೆಸಿಪ್ರೋಕಲ್ ಹಿಯರ್ ಕೊಸೆಕೆಂಡ್ ಥೀಟಾ ಆಗಿರುತ್ತೆ ಕೊಸೆಕೆಂಡ್ ಥೀಟಾ ಆಗುತ್ತೆ ಅಂಡ್ ಸೆಕೆಂಡ್ ಒನ್ ಒನ್ ಓವರ್ ಕಾಸ್ ಆಫ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು secant theta ಇರುತ್ತೆ ಅಂಡ್ ಥರ್ಡ್ ಒನ್ ಒನ್ ಓವರ್ ಟ್ಯಾನ್ ಆಫ್ ಆ್ಯಂಗಲ್ ಥೀಟಾ ದಟ್ ಈಸ್ ಇನ್ ಯೂಶ್ವಲಿ ಹೋಗ್ತಾ ಹೋಗ್ತಾ ಶಾರ್ಟ್ ಫಾರ್ಮಲ್ಲಿ ಇರೋದೇ ಅಂದರೆ ಟ್ಯಾನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಅಂತ ಹೇಳ್ತಾ ಹೋಗ್ತೀವಿ ಅಂಡರ್ಸ್ಟುಂಡು ಆಲ್ರೆಡಿ ಹೇಳಿವಿ ಸೈನ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಆಫ್ ಆ್ಯಂಗಲ್ ಥೀಟಾ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಕೊಸೈನ್ ಆಫ್ ಆ್ಯಂಗಲ್ ಥೀಟಾ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಟ್ಯಾನ್ ಆಫ್ ಆ್ಯಂಗಲ್ ಥೀಟಾ ಇನ್ ದಿ ಶಾರ್ಟ್ ಫಾರ್ಮ್ ಆಫ್ ಸೈನ್ ಆಫ್ ಆ್ಯಂಗಲ್ ಥೀಟಾ ಕ್ಯಾನ್ ಬಿ ರಿಟನ್ ಇಸ್ ಓನ್ಲಿ ಸೈನ್ ಥೀಟಾ ಇಸ್ ಇಟ್ ಓಕೆ ಆಗ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಇವನ್ನ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ಒನ್ ಓವರ್ ಸೈನ್ ಇದ್ರೆ ವಿ ವಿಲ್ ರೈಟ್ ಕೊಸೆಕೆಂಡ್ ಥೀಟಾ ಅಂತ ಬರೆಯುವುದು ಒನ್ ಬೈ ಕಾಸ್ ಥೀಟಾ ಸೆಕೆಂಡ್ ಥೀಟಾ ಒನ್ ಬೈ ಟ್ಯಾನ್ ಥೀಟಾ ಕಾಟ್ ಥೀಟಾ ಆಗುತ್ತೆ ಅಂಡ್ ಫೋರ್ತ್ ಒನ್ ತಗೊಂತ ಹೋದ್ರೆ ಒನ್ ಬೈ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗಿರುತ್ತೆ ಒನ್ ಬೈ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂಡ್ ಫಿಫ್ತ್ ಒನ್ ಈಸ್ ಒನ್ ಬೈ ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಆಗಿರುತ್ತೆ ಅಂಡ್ ಸಿಕ್ಸ್ತ್ ಒನ್ ಲಾಸ್ಟ್ ಒನ್ one over cosecant theta is equal to s that is sin theta ಇದು ಆರು ಟ್ರಿಗ್ನಾಮೆಟ್ರಿಕ್ನ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಹಾಗಾದರೆ ಇವನ್ನ ಒಂದೊಂದೇ ಈಗ ಸೈನ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಮಲ್ಟಿಪ್ಲೈ ಮಾಡಿ ಇಸ್ ಸಿಂಪ್ಲೈಸ್ ಅನದರ್ ಒನ್ ಬರ್ತಾ ಹೋಗುತ್ತೆ ಸೆವೆನ್ ಒನ್ ಯಾವುದಾಗುತ್ತೆ ಎಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಆ್ಯಂಗಲ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಒನ್ ಆಗಿರುತ್ತೆ ಆ್ಯಂಡ್ ಏಟ್ ಒನ್ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಿದರೆ ಎಸ್ ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಸೆಕೆಂಡ್ ಥೀಟಾ ದಟ್ ಈಸ್ ಈಕ್ವಲ್ ಟು ಒನ್ ಅಂಡ್ ಲಾಸ್ಟ್ ನೈನ್ತ್ ಒನ್ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ದಟ್ ಈಸ್ ಈಕ್ವಲ್ ಟು ಒನ್ ಆಗಿರುತ್ತೆ ಇದು ಕೂಡ ಅಷ್ಟೇ ಡೈರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ನೆಕ್ಸ್ಟ್ ಹೋಗಿ ಇದು ಬಂದರೆ ರಿಪೀಟ್ ಆಗಿಬಿಡುತ್ತೆ ಅದರಲ್ಲಿ ಸೊ ಹಾಗಾಗಿ ಈ ವಾರವಸಿ ಪ್ರೋಕಲ್ಸ್ ಜೊತೆ ಈ ಮೂರು ರಿಲೇಷನ್ಸ್ ಬರ್ತಾ ಹೋಗ್ತವೆ ಏನೇನಾಗಿರುತ್ತೆ ಅಂದರೆ ಸೈನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಒನ್ ಕಾಸ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಒನ್ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು ಒನ್ ನೀವು ರೆಸಿಪ್ರೋಕಲ್ ರಿಲೇಷನ್ಸ್ ಅಂದ ತಕ್ಷಣ ಯಾವ್ಯಾವ್ದು ತಿಳ್ಕೊಬೇಕು ಸೈನ್ ಅಂಡ್ ಕೊಸೆಕೆಂಡ್ ಕಾಸ್ ಅಂಡ್ ಸೆಕೆಂಡ್ ಟ್ಯಾನ್ ಅಂಡ್ ಕಾಟ್ ಒನ್ ಬೈ ಸೈನ್ ಕೊಸೆಕೆಂಡ್ ಒನ್ ಬೈ ಕಾಸ್ ಸೆಕೆಂಡ್ ಒನ್ ಬೈ ಟ್ಯಾನ್ ಕಾಟ್ ಥೀಟಾ ಆ್ಯಂಡ್ ಒನ್ ಬೈ ಸೆಕೆಂಡ್ ಥೀಟಾ ಒನ್ ಬೈ ಕಾಟ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಒನ್ ಬೈ ಸೆಕೆಂಡ್ ಕಾಸ್ ಥೀಟಾ ಒನ್ ಬೈ ಕೊಸೆಕೆಂಡ್ ಸೈನ್ ಥೀಟಾ ಆಗುತ್ತೆ ಎಸ್ ಅದರ ಜೊತೆಗೆ ಇವು ಮೂರು ರಿಲೇಷನ್ಸ್ ಆಗ್ತಾ ಹೋಗುತ್ತೆ ಇವು ಮೂರರ ಜೊತೆಗೆ ಇನ್ನೊಂದು ರಿಲೇಷನ್ ಬಿಟ್ವೀನ್ ರಿಲೇಷನ್ ಬಿಟ್ವೀನ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಬರ್ತಾ ಹೋಗುತ್ತೆ ಅದೊಂದು ಯಾವುದಂದ್ರೆ ಎಸ್ ಸೈನ್ ಆಫ್ ಆ್ಯಂಗಲ್ ಥೀಟಾ ಡಿವೈಡೆಡ್ ಬೈ ಕಾಸ್ ಆಫ್ ಆ್ಯಂಗಲ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗುತ್ತೆ ಎಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂಡ್ ಸೆಕೆಂಡ್ ಒನ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಟ್ ಥೀಟಾ ಆಗಿರುತ್ತೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಇವು ಏನಿದಾವಲ್ಲ ಲೆವೆನ್ ವ್ಯಾಲ್ಯೂಸ್ದು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ ಟ್ರಿಗ್ನಾಮೆಟ್ರಿಯಲ್ಲಿ ಫಸ್ಟು ರೇಷಿಯೋಸ್ ಗೊತ್ತಿರಬೇಕು ಆ ರೇಷಿಯೋಸ್ ಆದ ತಕ್ಷಣ ನಿಮಗೆ ರೆಸಿಪ್ರೋಕಲ್ ರಿಲೇಷನ್ಸ್ ಯಾವ್ಯಾವ್ದಕ್ಕಾಗುತ್ತೆ ಅಂತ ಇವೆಲ್ಲವೂ ಕೂಡ ಒನ್ ಬೈ ಸೈನ್ ಥೀಟಾಕ್ ರೇಷಿಯೋ ನಮಗೆ ಗೊತ್ತು ಒಂದೇ ಹೇಳ್ತಾ ಹೋಗ್ತೀನಿ ಒಂದನ್ನು ಏನಾಗಿರುತ್ತೆ ಎಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾಕ್ ರೇಷಿಯೋ ನಮಗೆ ಗೊತ್ತಿರೋ ಪ್ರಕಾರ ಅಪೋಸಿಟ್ ಬೈ ಹೈಪೋಟೆನಸ್ ಇಸ್ ಇಟ್ ರೈಟ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್ ಸೊ ಹಾಗಾದರೆ ಐ ಕನ್ಸಿಡರ್ ಒನ್ ಓವರ್ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಒನ್ ಓವರ್ ಸೈನ್ ಥೀಟಾಗೆ ರೇಷಿಯೋ ಅಪೋಸಿಟ್ ಬೈ ಹೈಪೋಟಿನಸ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು
1 over the sine theta equals to here hypotenuse numerator ಇದ್ದರೆ hypotenuse by opposite ಆಗುತ್ತೆ and that is equal to cosecant theta so that's why we will write 1 over sin theta is equal to cosecant theta in this light same way 1 over cos theta equal to secant theta 1 over tan theta is equal to cot theta ಆಗುತ್ತೆ and then here also sec sin theta into cosecant theta is equal to 1 ಆಗುತ್ತೆ ಹೇಗೆ ಅಂತ ಹೋದ್ರೆ ಒಂದು ಸೆಕೆಂಡ್ ನೋಡ್ತಾ ಹೋಗಿ sin theta into cos theta ಹಾಗಾದ್ರೆ sin theta ಗೆ LHS sin theta ರೇಷಿಯೋ ನಮಗೆ ಗೊತ್ತು opposite by hypotenuse and into cosecant theta ratio ಗೊತ್ತು ನಮಗೆ hypotenuse by opposite side opposite opposite hypotenuse ಗೆ cancel that is equal to 1 so that's why sin theta into cosecant theta is equal to value 1 is the same like this here also cos theta into secant theta is equal to 1 and tan theta into cot theta is also equal to here I can write 1 ಆಗಿದೆ and relationship between sin theta and cos theta sin theta divided by cos theta is equal to tan theta ಅಂತ ಹೋಗುತ್ತೆ ಅದ ಹೇಗೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಒನ್ ಒಂದೊಂದೇ ನೋಡ್ತಾ ಹೋಗಿ ರೆಸಿಪ್ರೋಕಲ್ ರಿಲೇಷನ್ಸ್ ಆರು ಪ್ಲಸ್ ಅವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿಗಿಲೆ sin theta into cosecant theta equal to 1 cos theta into secant theta equal to 1 tan theta into cot theta is equal to 1 and relation between sin by cos theta is equal to tan theta ಹೇಗೆ ಆಗುತ್ತೆ ಅಂತ 1 by sin theta ratio ಬರ್ರಿ ನಿಮಗೆ cosecant theta ಬರುತ್ತೆ as it is sin theta into cos theta ratio ಬರ್ರಿ is equal to 1 ಬರ್ತಾ ಹೋಗುತ್ತೆ ಅದೇ ರೀತಿ sin theta by cos theta is equal to tan theta ಹೇಗೆ ಆಗುತ್ತೆ ಅಂತ ನೋಡ್ತಾ ಹೋಗಿ and then yes therefore sin theta divided by cos theta that is equal to the ratio of sin theta we know that opposite by hypotenuse side opposite divided by hypotenuse whole divided by cos theta is equal to adjacent by hypotenuse and hypotenuse and hypotenuse get cancel opposite by adjacent yes we know that the ratio of opposite by adjacent is tan of angle theta that is equal to tan theta hence therefore sin theta by cos theta is equal to tan theta as it is same procedure cos theta by sin theta ಕೇಳಿದ್ರೆ adjacent by opposite ಬರುತ್ತೆ that is equal to cot theta ಆಗುತ್ತೆ these are all trigonometric reciprocal relations of trigonometric ratios are very important so that's why you have, all of you clearly work out that these 11 ratios okay next I will move for trigonometric identities yes next one concept is trigonometric identities next one is trigonometric identities yes, these are also very important concept trigonometric identities here there are three trigonometric identities are determined first one is sin square theta plus cos square theta is equal to 1 and second one is 1 plus tan square theta is equal to secant square theta and third one 1 plus cot square theta is equal to cosecant square theta these three trigonometric identities are very important that is sin square theta plus cos square theta is equal to 1 here theta should be that is the angle of sin angle of cos theta here should be same in this place we can write sin square alpha plus cos square alpha is also equal to 1 and also angle should be sin square 30 degree plus cos square 30 degree here also same and sin square a plus cos square a that is equal to 1 here angle should be same alpha and alpha here also 30 degree here also 30 degree here also angle a then only the value is equal to 1 sin square alpha plus cos square alpha is equal to 1 and sin square 30 degree plus cos square 30 degree is equal to 1 and sin square a plus cos square a is also equal to 1 ಆಗಿರುತ್ತೆ ಅದು ಯಾವಾಗ ಅಂದ್ರೆ ಇಲ್ಲಿರ್ತಕ್ಕಂಥ ಎರಡು ಆ್ಯಂಗಲ್ ಶುಡ್ ಬಿ ಸೇಮ್ ಆಗಿರಬೇಕು ಅವಾಗ ಮಾತ್ರ ಅದೇನಾಗಿರುತ್ತೆ ಆ್ಯಂಗಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂ 1 ಆಗಿರುತ್ತೆ ಹಾಗಾದ್ರೆ ಇಲ್ಲಿ ನಥಿಂಗ್ ಬಟ್ ಥೀಟಾ ಅಂತ ಬರ್ತೀವಿ ಥೀಟಾ ಈಸ್ ಆ ಡಿನೋಟೆಡ್ ಬೈ ದಿ ಆ್ಯಂಗಲ್ ಸಿಂಬಲ್ ಅದು ಆ್ಯಂಗಲ್ ಅಂತ ಡಿನೋಟ್ ಮಾಡುತ್ತೆ ಅಷ್ಟೇ ಅದು ಬಿಟ್ಟು ನೀವೇನಾದರೂ ಜಸ್ಟ್ ಯಾರಾದರೂ ಸೈನ್ ಸ್ಕ್ವೇರ್ ಥೀಟಾ ಬಿಟ್ಟು ಬರೀ ಏನಾದರೂ ಸೈನ್ ಸ್ಕ್ವೇರ್ ಥೀಟಾ ಬಿಟ್ಟು ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಬರ್ತೀವಿ ವಿಚ್ ಇಸ್ ನಾಟ್ ಈಕ್ವಲ್ ಟು 1 ವಿಚ್ ಈಸ್ ದ ಓನ್ಲಿ ಸೈನ್ ಸ್ಕ್ವೇರ್ ಅಷ್ಟೇ ಇದು
trigonometric ratio agala because is there angle irle beki the angle irilla andre idu trigonometric ratios agala so nen bitkoli agalli moore ku proof ide yav rite proof bartade anta hogande nortta hogana first trigonometric identities anta helidru we have to write sin square theta plus cos square theta is equal to 1 and another one 1 plus tan square theta secant square theta 1 plus cot square theta is equal to cosecant square theta agutte so agalli we na prove that nortta hogana the proof nortta bani one and get proof consider a right angle triangle ABC here angle B is equal to 90 degree and angle A is equal to theta is acute angle anta heltidyo hagadre acute angle yavdu angle A agide consider right angle triangle ABC that is equal to angle 90 degree hagadre ond right angle triangle na consider maadkonbidona yes that is the consider a right angle triangle that is angle A angle B angle C here angle B is equal to 90 degree that is denoted by angle B is equal to 90 and making an acute angle theta which is denoted by angle A find angle A angle A is the acute angle and angle C is also an acute angle hence we know that in the right angle triangle we know that the side which is opposite to angle 90 degree which is called hypotenuse side the side which is opposite to theta is called opposite side and remaining one that is equal to adjacent side that is equal to adjacent side in a right angle triangle we will study it in about the Pythagoras theorem in your 10th classes yes according to Pythagoras in a right angle triangle the square of the hypotenuse side is equal to the sum of the square of the other two sides and that is yes agar en entivi idi now in a right angle triangle indi ond Pythagoras theorem barita hogtivi yen agutte equations andre in a right angle triangle the square of the hypotenuse side हाइपोटेनस साइड स्क्वायर इक्वल टू दि इक्वल्स सम ऑफ दि इनुळिदिरतक्कंत एरडु साइड ना स्क्वायर्स माडबेकु अंत अर्थ अंद्रे इनुळिदिर एरडु साइड्स ना स्क्वायर माडिरोण सम माडिदे एरडु एनागिरबेकु इक्वल आगिरबेकु आगिद्रे अदेनागिरुत्ते राइट एंगल ट्रायंगल आगिरुत्ते अदु यावदरल्लि पैथागोरस थ्योरम अकॉर्डिंग टू पैथागोरस थ्योरम सो हागाद्रे इन्न नावु इल्लि ಅಪೋಸಿಟ್ ಸೈಡ್ ಅದು ಅಡ್ಜಸೆಂಟ್ ಸೈಡ್ ಅದು ಅಂತ ಗೊತ್ತು ಬರ್ಕಂತ ಹೋಗ್ತೀವಿ ಸೋ ಹಾಗಾದ್ರೆ ಆ ರೇಷಿಯೋ ಪ್ರಕಾರ ಬರೆತವನ ಬೈ ದಿ ಪೈಥಾಗೊರಸ್ ಥಿಯರಂ ಎಸ್ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ ಸೈಡ್ ದಟ್ ಇಸ್ ಈಕ್ವಲ್ ಟು ಎಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು square of the sum of the other two sides that is ab square plus bc square is equal to ac square agutte yes which is called as equation number 1 agutte consider a right angle triangle abc angle is equal to 90 acute angle at a point theta is acute then the side which is opposite to theta is called opposite angle 90 degree opposite angle hypotenuse remaining one adjacent side in according to Pythagoras theorem we are applying abc right angle triangle ab square plus bc square is equal to ac square here idu general ag ella hudugru em madidra ni Pythagoras theorem madidra tasna onde concept nimge yes ab square plus bc square is equal to ac square antade okay agadre ade right angle triangle ge nane enadru angle A, angle B, angle C अंत angle A, angle B, which is the angle 90 degree, okay. Write the Pythagoras theorem of this angle ABC, right angle triangle ABC अंत इदे, अवग नी वेना दू, AB square plus BC square is equal to AC square अंत बर्दा, that is wrong. Why? According to Pythagoras, square of the hypotenuse side is equal to andre illi ac equal agala bc square equal agutte sometimes triangle alli abc change aayitu andre neevu matte bahet madira yenu iruttala ab square plus bc square is equal to ac square andre bahet madtara adu bari bar nimge bartha hogu nodi gothagutte yes in a square of the hypotenuse side that is equal to bc square
BC square. Square of the point intersect that is equal to BC square is equal to square of the sum of the other two sides, that is AB square plus AC square, yes, which is the correct. A triangle ABC, but angle change maadidina. ಜನರಲ್ ನಿಮಗೆ ಬರೀಬೇಕಾದ್ರೆ ಟೆಂತ್ ಅಲ್ಲೆಲ್ಲ ಹಂಗೆ ಬರ್ತಾ ಪ್ರಾಕ್ಟೀಸ್ ಮಾಡಿರ್ತಾರೆ, ನೀವು ಬೈಟ್ ಮಾಡಿರ್ತಾರೆ, ಪೈಥಾಗೋರಸ್ ಥಿಯರಮ್ ಅಂದ ತಕ್ಷಣ ನಿಮಗೆ ಗೊತ್ತಾಗೋದು ಇಷ್ಟೇ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಕೊಡ್ತೀರಾ. ಬಟ್ ಆ್ಯಂಗಲ್ ಏನಾದರೂ ಚೇಂಜ್ ಆದರೆ ಪೈಥಾಗೋರಸ್ ಥಿಯರಮ್ ಏನಿದೆ, ಹೈಪೋಟೆನ್ಯೂಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟು ಸೈಡ್, ದಟ್ ಈಸ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಗಿರುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಹಾಗಾದ್ರೆ ಕಂಟಿನ್ಯೂ ಆಗ್ತಾ ಹೋಗ್ತೀನಿ. ಈಗ ಫಸ್ಟ್ ಒಂದು ಪ್ರೂಫ್ ಏನಿತ್ತು ಅಲ್ಲಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ತಾ ಹೋಗುತ್ತೆ ನೋಡಿ ಪ್ರೂಫು. ಎಸ್, ಅಕಾರ್ಡಿಂಗ್ ಟು ಈಕ್ವೇಶನ್ ನಂಬರ್ ಒನ್, ಈಕ್ವೇಶನ್ ನಂಬರ್ ಒನ್ ದಿಸ್ ಇಂಪ್ಲೈಸ್ ಬರ್ಕೊಂಡ್ರೆ ಏನಾಗುತ್ತೆ, ಅದು ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಥ್ರೂ ಔಟ್ ದಿ ಈಕ್ವೇಶನ್ ವಿ ಆರ್ ಡಿವೈಡಿಂಗ್ ಬೈ ಎ ಸಿ ಸ್ಕ್ವೇರ್ ಆನ್ ಬೋತ್ ಸೈಡ್. ಎಸ್, ಥ್ರೂ ಔಟ್ ದಿ ಈಕ್ವೇಶನ್ ವಿ ಆರ್ ಡಿವೈಡಿಂಗ್ ಬೈ ಎ ಸಿ ಸ್ಕ್ವೇರ್ ಆನ್ ದಿ ಬೋತ್ ಸೈಡ್ ಆಫ್ ದಿ ಈಕ್ವೇಶನ್ಸ್. ದೆನ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಪ್ಲಸ್ BC square divided by AC square, that is equal to AC square divided by AC square, and AC square AC square get cancelled. So here, next, AB divided by AC, you know that the value of AB is equal to adjacent side. The value of AB is equal to adjacent side. The value of AC is equal to hypotenuse side. Total whole square equals to plus BC is equal to, we know that, opposite side, and AC is equal to hypotenuse side, total whole square, that is equal to here, AC square get cancelled, remaining 1. We know that the ratio of adjacent by hypotenuse side, that is equal to cos theta, and opposite by hypotenuse, that is equal to sin theta, hence sin square theta plus cos square theta is equal to 1. Hence, therefore, ಏನಾಗ್ತಾ ಹೋಗುತ್ತೆ ನೋಡಿ, ಅದು ಎಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗ್ತಾ ಹೋಗುತ್ತೆ. ಎಸ್, ಒನ್ಸ್ ಅಗೇನ್, ನೀವು ಥ್ರೌಟ್ ದಿ ಈಕ್ವೇಶನ್ಗೆ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಮಾಡಿದ್ವಿ. ಸೊ ಹಾಗಾದ್ರೆ ಎ ಸಿನ ಡಿವೈಡ್ ಮಾಡಿದ್ರೆ ನಮ್ಗೆ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಎ ಬಿ ವ್ಯಾಲ್ಯೂವಿಗೆ ಅಡ್ಜಸೆಂಟ್ ವ್ಯಾಲ್ಯೂ, ದಟ್ ಈಸ್ ಅಡ್ಜಸೆಂಟ್, ಎ ಸಿ ವ್ಯಾಲ್ಯೂ ಹೈಪೋಟೆನಸ್, ಬಿ ಸಿ ವ್ಯಾಲ್ಯೂ ಆಪೋಸಿಟ್ ಡಿವೈಡೆಡ್ ಬೈ ಎ ಸಿ ವ್ಯಾಲ್ಯೂ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಆಪೋಸಿಟ್ ಅಂದ್ರೆ ಕಾಸ್ ಥೀಟಾ, ಆಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ನಮಗೆ ಗೊತ್ತು ಸೈನ್ ಥೀಟಾ. ಹಾಗಾಗಿ ಥೆರ್ಫೋರ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಈಕ್ವಲ್ ಟು 1. ಹೆನ್ಸ್ ವಿ ನೋ ದಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ 1 ಆಗಿರುತ್ತೆ. ಹಾಗಾದ್ರೆ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪೈಥಾಗೋರಸ್ ಥಿಯರಂನ ಕಂಪ್ಲೀಟ್ ಆಗಿ ಪೈಥಾಗೋರಸ್ ಥಿಯರಂ ಮೇಲೆ ನಿಮಗೆ ಐಡೆಂಟಿಟೀಸ್ ಪ್ರೂವ್ ಆಗ್ತಾ ಹೋಗುತ್ತೆ. ಅದು ಯಾವುದು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿರೋದು. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಅಂಡ್ ಸೆಕೆಂಡ್ ಒಂದು ಪ್ರೂಫ್ ಬರ್ತಾ ಹೋಗುತ್ತೆ ಇದೇ ಈಕ್ವೇಶನ್ಸ್ಗೆ. ಅದನ್ನ ನೆಕ್ಸ್ಟ್ ಹಂಗೆ ಹಿಂಗೆ ಕಂಟಿನ್ಯೂ ಮಾಡಿ, ಸೆಕೆಂಡ್ ರನ್ನಿಗೆ, ನೆಕ್ಸ್ಟ್ ಸೆಕೆಂಡ್ ರನ್ನಿಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಅದರಲ್ಲಿ ಏನಾದರೂ ಪ್ರೂವ್ ದಟ್ ಅಂತ ಹೇಳಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಸೆಕೆಂಡ್ ಒನ್ ಕೇಳಿದ್ರೆ ಪ್ರೂವ್ ದಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾಗೆ ಪೂರ್ತಿ ಕಂಪ್ಲೀಟ್ ಬರೀಬೇಕಾ ತಲೆಯವರಿಗೆ ಕೇಳಿರ್ತಾರೆ. ಅದು ಥರ್ಡ್ ಒನ್ ಕೇಳಿದ್ರೆ ಪೂರ್ತಿ ಫಸ್ಟ್ ಒನ್ ಅಂತ ಕಂಪಲ್ಸರಿ ಆಗಿಬಿಡುತ್ತೆ ನಿಮಗೆ. ನೆಕ್ಸ್ಟ್ ಒನ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಎಸ್, ಹಾಗಾದ್ರೆ ನೋಡ್ತಾ ಹೋಗಿ. ನೆಕ್ಸ್ಟ್ ಈಕ್ವೇಷನ್ ಒಂದು ಬಂದಿದ್ದು ಯಾವ್ದಾಯ್ತು ನಿಮಗೆ, ಈಕ್ವೇಶನ್ ಒನ್ ಬಿಕಮ್ಸ್, ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈಕ್ವೇಶನ್ ಒನ್ ಬಿಕಮ್ಸ್ ಅಂದ್ರೆ ನೀವು ಬರ್ಕೊಂಡಿರ್ತೀವಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕರೆಕ್ಟ್ ಆಸ್ ಈಕ್ವೇಶನ್ ನಂಬರ್ 1. ಹಾಗಾದ್ರೆ ಈಕ್ವೇಶನ್ ಒನ್ ಬಿಕಮ್ಸ್ ಹಿಯರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿದೆ. ಹಾಗಾದ್ರೆ ಥ್ರೋ ಔಟ್ ದಿ ಈಕ್ವೇಶನ್ಸ್ ವಿ ಆರ್ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಥೀಟಾ, ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಆನ್ ಬೋತ್ ಸೈಡ್. ಥ್ರೋ ಔಟ್ ದಿ ಈಕ್ವೇಶನ್ ಕಾಸ್ ಸ್ಕ್ವೇರ್ ನ ಡಿವೈಡ್ ಮಾಡಿದ್ರೆ ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೇಕಾಗಲಿ ಟ್ರೈಂಗಲ್ ಗೆ. ಥ್ರೋ ಔಟ್ ದಿ ಯಾವ್ದಕ್ಕಿರು ಈಕ್ವೇಶನ್ ಒನ್ ಬಿಕಮ್ಸ್ ಆಗಿದೆ, ಸೆಕೆಂಡ್ ಒನ್ಗೆ ಪ್ರೂಫ್ ಇದು, ಸೆಕೆಂಡ್ ಒನ್ಗೆ ಪ್ರೂಫ್. ಫಸ್ಟ್ ಒನ್ ಪ್ರೂಫ್ ಆಗಿ ಹೋಗಿದೆ ಆಲ್ರೆಡಿ, ಅದ್ರ ಸೆಕೆಂಡ್ ಒನ್ ಪ್ರೂಫ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಈಕ್ವೇಶನ್ ಬಿಕಮ್ಸ್ ಕಂಟಿನ್ಯೂ ಆಗ್ತದೆ. ಹಾಗಾದ್ರೆ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಆನ್ ಬೋತ್ ಸೈಡ್ ದ ಈಕ್ವೇಶನ್. ಸೊ ಹಾಗಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 ಬೈ
cos square theta. ಇಲ್ಲಿ cos square theta cos square theta cancel ಆಗುತ್ತೆ. ಇಲ್ಲಿ ಏನಾಗುತ್ತೆ sin square theta divided by cos square theta square ನ whole square ಮಾಡ್ತೀವಿ. ಸೋ ಹಾಗಾದ್ರೆ ಏನಾಗುತ್ತೆ ಅಲ್ಲಿ sin theta divided by cos theta whole square plus ಇಲ್ಲೆಲ್ಲ cancel ಆಗುತ್ತೆ. cos square cancel ಆಗಿದೆ. that is equal to 1 ಆಯ್ತು. ಇಲ್ಲಿ 1 by cos theta 1 by cos theta whole square ಆಲ್ರೆಡಿ ನಾನು ರಿಲೇಷನ್ಸ್ ಅಲ್ಲಿ ಹೇಳಿದ್ದೀನಿ. ರಿಲೇಷನ್ಶಿಪ್ ಬಿಟ್ವೀನ್ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ಅಂತೇನಿ sin θ / cos θ that is equal to what tan θ. ಸೋ ಆಗುತ್ತೆ ಹಿಯರ್ tan θ ಈ ವ್ಯಾಲ್ಯೂ ಏನಾಗುತ್ತೆ tan θ whole square plus 1 ಆಗುತ್ತೆ. 1 by cos ನ ರೆಸಿಪ್ರೋಕಲ್ cos ಗೆ ರೆಸಿಪ್ರೋಕಲ್ ಏನಿದೆ 1 by cos that is equal to secant θ whole square ಆಗುತ್ತೆ. therefore 1 plus tan θ whole square is nothing but tan square θ that is equal to secant θ whole square is nothing but secant square theta. hence therefore ನೋಡ್ತಾ ಬನ್ನಿ ಇದು ಸೆಕೆಂಡ್ ಒಂದು ಪ್ರೂಫ್ ಆಗ್ತಾ ಹೋಗುತ್ತೆ. ಫಸ್ಟ್ ಒಂದು ಪ್ರೂಫಿಗೆ ಪೈಥಾಗೊರಸ್ ಥಿಯರಂ ಬರ್ಕೊಂಡ್ವಿ ಅದೇ ಈಕ್ವೇಷನ್ಸ್ ಬರೆದು ಈಕ್ವೇಷನ್ಸ್ ಮೇಲೆ ವ್ಯಾಲ್ಯೂ ರೇಷಿಯೋ ಅಪ್ಲೈ ಮಾಡ್ತಾ ಹೋದ್ರೆ ನಿಮ್ಗೆ ಯಾವ ಸಿಗ್ತಾ ಹೋದ್ದು ಸೈನ್ ಸ್ಕ್ವೇರ್ ಥಿಯರ ಪ್ಲಸ್ ಕಾಸ್ ಸ್ಕ್ವೇರ್ ಥಿಯರ ಸಿಗುತ್ತೆ. ಆ್ಯಂಡ್ ಈಕ್ವೇಷನ್ ಒಂದು ಬಿಕಮ್ಸ್ ಅದನ್ನು ತೊಗೊಂಡು ಅದಕ್ಕೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥಿಯರ ಮಾಡಿದರೆ ವಿ ವಿಲ್ ಗೆಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥಿಯರ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥಿಯರ. ದಟ್ ಈಸ್ ದ ಸೆಕೆಂಡ್ ಒಂದು ಪ್ರೂಫ್ ಆಯಿತು. ಆ್ಯಂಡ್ ಥರ್ಡ್ ಒಂದು ಪ್ರೂಫಿಗೆ ಏನು ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಎಸ್ ದಟ್ ಈಸ್ ಈಕ್ವಲ್ ಟು ಥರ್ಡ್ ಒನ್ ಪ್ರೂಫ್ ಫಾರ್ ಥರ್ಡ್ ಒನ್ ಈಕ್ವೇಷನ್ ಒನ್ ಬಿಕಮ್ಸ್ ಒನ್ ಸೆಕೆಂಡ್ ಇಲ್ಲಿ ಕೂಡ ಅಷ್ಟೇ. ಈಕ್ವೇಷನ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಇಸ್ ಕಾಮನ್. ಇದು ಫಸ್ಟ್ ಗೆ ಪ್ರೂವ್ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಯಾವ್ದಾದ್ರು ಮೂರರಲ್ಲಿ ಯಾವ್ದು ಕೇಳ್ತಾರೋ ಅಲ್ಲಿಂದ ಪ್ರೂವ್ ಮಾಡ್ತಾ ಹೋಗೋದು. ಫಸ್ಟ್ನೇದು ಕೇಳಿದ್ರೆ ಫಸ್ಟ್ನೇದಕ್ಕೆ ಸ್ಟಾರ್ಟ್, ಎರಡನೇದು ಕೇಳಿದ್ರೆ ಎರಡನೇದಕ್ಕೆ ಎರಡನೇದು ಈಕ್ವೇಷನ್ಸ್ ತನಕ ಬರೀಬೇಕು. ಈಗ ಏನೇ ಇಲ್ಲಿವರೆಗೂ ಆಯ್ತಾ ಅಲ್ಲಿವರೆಗೂ ಎರಡನೇದ್ರ ತನಕ ಬರುತ್ತೆ. ಮೂರನೇದು ಕೇಳಿದ್ರೆ ಎರಡನೇ ನಾಟ್ ನೆಸರಿ ಥರ್ಡ್ ಒಂದು ಪ್ರೂಫಿ ಕಂಟಿನ್ಯೂ ಮಾಡಬೇಕು. ಫಸ್ಟ್ನೇದಂತೂ ಕಂಪಲ್ಸರಿ ಪ್ರೂವ್ ಮಾಡ್ಕೋಬೇಕು. ಹಾಗಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಹಿಯರ್ ಆಲ್ಸೋ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಆನ್ ಬೋತ್ ಸೈಡ್. ಎರಡು ಕಡೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಮಾಡಿದ್ರೆ ಎಸ್ ದಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ sin square theta that is equal to 1 by sin square theta. here sin square theta get cancelled with 1 plus sin theta divided by sorry cos theta divided by numerator cos theta divided by sin theta whole square that is equal to 1 by sin theta whole square. square na whole square ag baruthe hogode yakandre 1 x square baru 1 aagutte. so that's why ಸೊ ಆಗುತ್ತೆ 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ರಿಲೇಷನ್ಶಿಪ್ ಬಿಟ್ವೆ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ಗೊತ್ತಿದೆ. ಕಾಸ್ ಥೀಟಾ ಬೈ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಟ್ ಥೀಟಾ ಹೋಲ್ ಸ್ಕ್ವೇರ್. 1 ಬೈ ಸೈನ್ ರೆಸಿಪ್ರೋಕಲ್ ದಟ್ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಥೀಟಾ ದಟ್ ಈಸ್ ಈಕ್ವಲ್ ಟು ವಾಟ್ ಕೊಸೆಕೆಂಡ್ ಥೀಟಾ. ಅಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ಆ್ಯಂಡ್ ಇವು ಮೂರು ರೇಷಿಯೋಸ್ನ ನಾವು ಸ್ವಲ್ಪ ಸಿಂಪ್ಲಿಫೈಡ್ ಮಾಡ್ಕೊಂತ ಹೋಗ್ತೀವಿ. ಅದನ್ನು ನೋಟ್ ಅಂತ ಹೇಳಿ ಮಾಡಿಸ್ತಾ ಹೋಗ್ತೀನಿ. ಇವು ಮೂರು ಪ್ರೂಫ್ ಇಂಪಾರ್ಟೆಂಟ್, ಇವನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಈಗೇನು ಸ್ಟಾರ್ಟಿಂಗ್ ರೆಸಿಪ್ರೋಕಲ್ ಇಡೀ ಟ್ರಿಗ್ನಾಮಿಟ್ರಿಯಲ್ಲಿ ನಾನು ಹೇಳಲಿ ಬಿಡಲಿ ನಿಮಗೆ ಅಂಡರ್ಸ್ಟುಂಡ್ ಏನು ಅಂದರೆ ನಾನು ಹೇಳಿ ಬರೋಲ್ಲ ಎಲ್ಲ ಈಕ್ವೇಷನ್ಸ್ದು ಫೈವ್ ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿಟ್ಕೋಬೇಕು. ಅದನ್ನು ಕಂಪಲ್ಸರಿ ಇದೆ. ಯಾಕೆ ಅಂದರೆ ಇದೆಷ್ಟು ನಮಗೆ ತಲೆಯಲ್ಲಿ ನೆನ್ಪುಳಿಯುತ್ತೋ ಅಷ್ಟು ಕೂಡ ನಿಮಗೆ ಮ್ಯಾಥಮೆಟಿಕ್ಸ್ ಈಸಿ ಆಗ್ತಾ ಹೋಗುತ್ತೆ. ಮೋರ್ ಓವರ್ ಇಡೀ ಮ್ಯಾಥಮೆಟಿಕ್ಸಲ್ಲಿ 50% ಆಫ್ ಬೇಸ್ಡ್ ಆನ್ ಟ್ರಿಗ್ನಾಮಿಟ್ರಿನೇ ಇರೋದು. ನಿಮಗೆ ಏನೇ ಮ್ಯಾಥಮೆಟಿಕ್ಸ್ ಅಂತ ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಏನಾದರೂ ಕನ್ಸಿಡರ್ ಮಾಡಿ ಬಂದರೆ ನಿಮಗೆ ಕಂಪ್ಲೀಟ್ ಸಿಗ್ತಕ್ಕಂಥದ್ದು ಏನಿರುತ್ತೆ ಅಂದರಲ್ಲಿ ಪೂರ್ತಿ ಟ್ರಿಗ್ನಾಮಿಟ್ರಿ ಬೇಸ್ಡ್ ಇರುತ್ತೆ, ಇನ್ನೊಂದು ಅರ್ಧ ಬೇರೆ ಥರ ಬರುತ್ತೆ. ಸೊ ಹಾಗಾಗಿ ಇದು 50% ಇದೇ ಆಗಿರೋದ್ರಿಂದ ಈ ಚಾಪ್ಟರ್ ಬೇಸಿಕ್ನ ನೀವು ಚೆನ್ನಾಗಿ ತಿಳ್ಕೊಂಡಷ್ಟು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಮೂರು ರೇಷಿಯೋಸ್ನ ಯಾವ್ಯಾವ ರೀತಿ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡಬೇಕಂದ್ರೆ ವ್ಯಾಲ್ಯೂಸ್ ಏನಾಗ್ತವೆ ಅಂತ ನೋಡ್ತಾ ಹೋಗಿ. ಫಸ್ಟ್ ಒನ್ ಇದನ್ನ ನೋಟ್ ಅಂತ ಹೇಳಿ ಎಸ್ ನೋಟ್ ಅಂತ ವರ್ಕ್ ಮಾಡಿ ಎಸ್. ನಮ್ಗೆ ಗೊತ್ತಿರೋ ಪ್ರಕಾರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿದೆಯಾ ಎಸ್. ಹಾಗಾದ್ರೆ ಇದನ್ನ ಯಾವ್ಯಾವ ರೀತಿ ಚೇಂಜಸ್ ಮಾಡ್ತಾ ಹೋಗ್ಬೋದು ಅಂತ ದಿಸ್ ಇಂಪ್ಲೈಸ್ ನೋಟ್ ಹೋಗಿ. ಸೈನ್ ಸ್ಕ್ವೇರ್ ಥೀಟಾ ನೀವು ಇಲ್ಲೇ ಇಟ್ಕೊಳ್ಳಿ, ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೊಳ್ಳಿ. ಹಾಗಾದ್ರೆ ಕಾಸ್ ಸ್ಕ್ವೇರ್ ಎಫೆಕ್ಟ್ ಶಿಫ್ಟ್ ಆದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಲೂ ಬರೀಬೋದು ಎಸ್. ನೋಡಿ ಏನಾಯ್ತು, ಸೈನ್ ಸ್ಕ್ವೇರ್ ಥೀಟಾ ಇಲ್ಲಿದೆ, ಕಾಸ್ ಸ್ಕ್ವೇರ್ ಶಿಫ್ಟ್ ಆಯ್ತು. ಹಾಗಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ದಿಸ್ ಆಲ್ಸೋ ಇಂಪ್ಲೈಸ್ ಸೈನ್ ಸ್ಕ್ವೇರ್ ಥೀಟಾ ಶಿಫ್ಟ್ ಮಾಡಿದ್ರೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು ಏನಾಗುತ್ತೆ ಕಡೆಗೆ ಶಿಫ್ಟ್ ಆದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತಾ ಹೋಗುತ್ತೆ. ಹೆಸಿಟ್ ಇಸ್ 1 ಅದಕ್ಕಾಯ್ತು.
That is equal to sin theta, where sin theta value is, that is only sin theta is equal to square root of 1 minus cos square theta. Square root of 1 minus cos square theta, that is equal to direct sin theta, and only cos theta value, that is equal to square root of 1 minus sin square theta. These two changes are first identities, these two changes. Even bakery formula direct language practice man. And second one, 1 plus tan square theta is equal to secant square theta. Here tan square theta hage ittondre this implies idera anta hogu nodi 1 agi shift maadi avaga secant square theta minus 1 anta helidre nimge yen bartha hogutte tan square theta secant square theta minus 1 andre tan square theta and also important 1 is equal to tan square ne shift maadidre secant square theta minus tan square theta that is equal to 1 secant square theta minus tan square theta that is equal to 1 ಆಗಿರುತ್ತೆ ಇದು ಕೂಡ ಒಂದು and third one ಬಂದು 1 plus cot square theta is equal to cosecant square theta ಇದೆ so ಹಾಗಾದ್ರೆ this implies only cot square theta is equal to cosecant square theta minus 1 only cot square theta is equal to cosecant square theta minus 1 ಹಾಗಾದ್ರೆ 1 implies cosecant square theta minus One is equal to cosecant square theta minus cot square theta. These two trigonometric reciprocal relations and trigonometric ratios identities na properties na prove madkanta hogtivi. Okay, agadre iga trigonometric ratios mele some problems bartha hogutte. ಅವೆ ಯಾವ್ಯಾವು ಅಂತ ಈ ಪೈಥಾಗೊರಸ್ ಥಿಯರಂ ಹೇಳಿದೆ ಎಲ್ಲ ಐತೆ ಅದ್ರ ಬೇಸ್ ಮೇಲೆ ನಾವು ವರ್ಕ್ಔಟ್ ಮಾಡ್ಕೊಂತ ಹೋಗ್ಬೋದು ಅದ್ರ ಬೇಸ್ ಮೇಲೆ ನೋಡ್ತಾ ಹೋಗೋಣ ಅಂತಯ್ಯ ಎಸ್ ಅದರ್ ಫೈವ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಕೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಬರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ ಇದೇ ಬೇಸ್ಗಳ ಒಂದು ಪ್ರಾಬ್ಲಮ್ ಇದೆ ತಗೊಳ್ಳಿ ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಫಸ್ಟ್ ಒನ್ ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಥೀಟಾ ಈಸ್ ಅಕ್ಯೂಟ್ theta is acute then find other five trigonometric ratios nodi ili only one ratio kodidane sin theta is equal to 3/5 sin theta is equal to 3/5 then find other five trigonometric ratios anta kelidare then find other five trigonometric ratios ide tara nu practice martha hogutu ಇವು ಕೂಡ ಅಷ್ಟೇ ಇದೆ ಸೊಲ್ಯೂಷನ್ ಸೇಮ್ ಫೈಂಡ್ ಔಟ್ ಮಾಡ್ತಾ ಅದರ್ ಫೈವ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂದ್ರೆ ಫಸ್ಟ್ ಒನ್ ಗಿವನ್ ಇದೆ ಏನಿದೆ ಇಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ದಟ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ರೇಷಿಯೋ ಹೈಪೋಟೆನಸ್ ಸೈನ್ ಥೀಟಾ ಇಸ್ ಅಕ್ಯೂಟ್ ಅಂತ ಹೇಳಿದೆ ನೀನು ಎಲ್ಲಿ ಬೇಕಾದ್ರೂ ಸಿಗ್ತಾರೆ ಹಾಗಾದ್ರೆ ಟ್ರಿಗ್ನಾಮೆಟ್ರಿಕ್ಸ್ ರೇಷಿಯೋಸ್ ಕೊಟ್ಟು ಇನ್ನು ಉಳಿದಿರ್ತಕ್ಕಂತ ಐದು ರೇಷಿಯೋ ಕೇಳಿದಾಗ ನಿಮ್ಗೆ ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಎಸ್ ಒನ್ಸ್ ಅಗೇನ್ ಅದೇ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ ABC ಟ್ರಯಾಂಗಲ್ ABC ಆಂಗಲ್ BC ಈಕ್ವಲ್ ಟು 90 ಡಿಗ್ರಿ ಐತೆ ಹಾಗಾದ್ರೆ ವಿಚ್ ಇಸ್ ಹೈಪೋಟೆನಸ್ ಸೈಡ್ ಮೇಕಿಂಗ್ ಎನ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು ದಟ್ ಇಸ್ ಈಕ್ವಲ್ ಟು ಡಿಫೈನ್ ಸಿ ಅಪೋಸಿಟ್ ಸೈಡ್ ಅಂಡ್ ರಿಮೈನಿಂಗ್ ಒನ್ ಅಡ್ಜಸೆಂಟ್ ಸೈಡ್ ಹಿಯರ್ ಗಿವನ್ ಅಪೋಸಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹಿಯರ್ 3 ಅಂಡ್ ಹೈಪೋಟೆನಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5 ಹಾಗಾದ್ರೆ ಹ್ಯಾವ್ ಟು ಫೈಂಡ್ ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂ 1 ಬೇಕು ಅದೊಂದು ಫೈಂಡ್ ಔಟ್ ಮಾಡಿದ್ರೆ ಐದು ರೇಷಿಯೋ ಬರೀ ಈಸಿ ಆಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ಪೈಥಾಗೊರಸ್ ಥಿಯರಂ ಅಕಾರ್ಡಿಂಗ್ ಟು ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಸ್ ಎ ಸಿ ಸ್ಕ್ವೇರ್ ಸರಿ ಏನ್ ಬರೀತಾರೆ ನೀವು ಪೈಥಾಗೊರಸ್ ಥಿಯರಂ ಅಂತ ಹೇಳಿದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಇಯರ್ ವ್ಯಾಲ್ಯೂ ಆಫ್ ಎ ಬಿ ಎಷ್ಟಿದೆ ನೋಡಿ ಎಸ್ 3 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ ವ್ಯಾಲ್ಯೂ ಆಫ್ ಬಿ ಸಿ ಫೈಂಡ್ ಔಟ್ ಮಾಡಬೇಕು ದಟ್ ಇಸ್ ಈಕ್ವಲ್ ಟು ಬಿ ಸಿ ಹೋಲ್ ಸ್ಕ್ವೇರ್ ಅಂಡ್ ಇಚ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಹೇಳಿದ್ರೆ ದಟ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಹಾಗಾದ್ರೆ 3 ಸ್ಕ್ವೇರ್ 9 ಪ್ಲಸ್ ಬಿ ಸಿ ಸ್ಕ್ವೇರ್ ವ್ಯಾಲ್ಯೂ ಆಗಿರುತ್ತೆ ಇಸ್ ಈಕ್ವಲ್ ಟು 5 ಸ್ಕ್ವೇರ್ 25 ಅಂಡ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಪ್ಲಸ್ 9 ಶಿಫ್ಟ್ ಆದ ರೈಟ್ ಸೈಡ್ ಇನ್ ಮೈನಸ್ 9 ದಟ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆಗುತ್ತೆ 25 ಮೈನಸ್ 9 16 ಅಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ರೂಟ್ 16 ದಟ್ ಇಸ್ ಈಕ್ವಲ್ ಟು ಓನ್ಲಿ 4 ಆಗುತ್ತೆ ಹಾಗಾದ್ರೆ ಅಡ್ಜಸೆಂಟ್ ಸೈಡ್ ಏನಾಯ್ತಿದೆ 4 ಆಯ್ತು ಮೂರು ಸೈಡಿಗೆ ರೇಷಿಯೋ ಸಿಕ್ಕಿತ್ತೆ ನಿಮಗೆ ಮೂರು ಸೈಡಿಗೆ ರೇಷಿಯೋ ಸಿಕ್ಕಿದ ಸೈನ್ ಆಗಿದೆ ಫಾರ್ ಎಸ್ cos theta is equal to ratio ಬರಿತಾ ಇದ್ದೀವಿ ಈಗ ನೆಕ್ಸ್ಟ್ ನೀವು ಬರೀಬೇಕಾದ್ರೆ ಹಿಂಗೆ ಬರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ ರೇಷಿಯೋ ಇಂಪಾರ್ಟೆಂಟ್ ಗೊತ್ತಾಗ cos theta equal to adjacent by hypotenuse then adjacent by hypotenuse ಅಂತ ಹೇಳಿದ್ರೆ that is equal to 4/5 ಆಗುತ್ತೆ and tan theta is equal to opposite by adjacent that is equal to what opposite by adjacent then the value of opposite
opposite here 3 and adjacent is equal to 4. And cot theta is equal to, next in cot theta adjacent by opposite. That is equal to 4 by 3 angle. And then 1, 2, 3, 4. And then next one, secant theta is equal to hypotenuse by, adjacent side, that is equal to 5 by 4 angle. And then last one, cosecant theta is equal to hypotenuse by opposite side, that is equal to 5 by 3 angle. These are all 6 ratios. This is also very important. This method is ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದ್ರ ಬೇಸ್ಡ್ ಆನ್ ನಿಮ್ಗೆ ಒಂದೆರಡು ಪ್ರಾಬ್ಲಮ್ ಈಗ ವರ್ಕೌಟ್ ಮಾಡಕ್ಕೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ನೀವು ಉಳಿದಿರೋ ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಟ್ರಿಗ್ನಾಮೆಟ್ರಿ ಸ್ಟ್ಯಾಂಡರ್ಡ್ ಹ್ಯಾಂಗಲ್ ಟೇಬಲ್ಸ್ ಬರ್ತಾ ಹೋಗ್ತವೆ ಅವನ್ನ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಇವೆರಡು ಹೋಮ್ವರ್ಕ್ ಪ್ರಾಬ್ಲಮ್ನ ನೀವು ವರ್ಕೌಟ್ ಮಾಡಿದರೆ ಸೇಮ್ ಪ್ರೊಸೀಜರ್ಲಿ. ಎಸ್, ನೆಕ್ಸ್ಟ್ ಒನ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 4/5. ಕಾಸ್ ಥೀಟಾ ಈಸ್ ಈಕ್ವಲ್ ಟು 4/5. ಆ್ಯಂಡ್ ಸೆಕೆಂಡ್ ಒನ್, secant theta is equal to 40 divided by 9. Cos theta is equal to 4 divided by 5. Secant theta is equal to 40 divided by 9. ಇವೆರಡಕ್ಕೂ ಫೈಂಡ್ ದ ಅದರ್ ಫೈವ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಹೇಳ್ಬಿಟ್ಟು ಅವನ್ನ ಪ್ರಾಕ್ಟೀಸ್ ಮಾಡಿ ಬರೆದು ನೀವು ಕರೆಕ್ಟ್ ಅನ್ನ ನಮ್ಮ ಗ್ರೂಪ್ ಏನಿದೆ ಎಲ್ಲ ಗ್ರೂಪಿಗೆ ಅಪ್ಲೋಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಏನಾದರೂ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ, ಡೌಟ್ ಇತ್ತು ಅಂದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.